ಏನೇದು ಬೆಳಗ್ಗೆ ನಟ್ಟು ಬೋಲ್ಟ್ ಎಲ್ಲ ಕಳೆದು ಹೋಯ್ತಾ, ಯಾಕೆ ಹಿಂಗ್ ಆಡ್ತೀಯಾ? ನಟ್ಟು ಬೋಲ್ಟ್ ಅಲ್ಲ, ಬ್ರೇಸ್ಲೆಟ್ ಮಾಮ್ ಪ್ರೆಸೆಂಟ್ ಮಾಡ್ತು. ಅದಕ್ಕೆ ಫಿಕ್ಸ್ ಬಂದಾಗ ಆಡ್ತಿದ್ಯಾ ನೀನು? ತೋರ್ಸದನ್ನ ನಿಂತ್ಕೊಳೆ. ಹೋಗ್ಬಾರ್ದು, ಆ ಮನೆಯವ್ರು ಈ ಮನೆಗೆ ಬರಬಾರ್ದು ಅಂತ ರೂಲ್ಸ್ ಹಾಕಿದ್ ನೀವೇ ಈಗ. ನಾನ್ ಡ್ಯೂಟಿ ಮೇಲೆ ಬಂದಿದ್ದೀನಿ, ಎಲ್ಲಿ ಸಿಕ್ತು ಅಂತ ನಿಜ ಹೇಳು. ಅರೆ, ನಾನೇನೋ ಕಳ್ತನ ಮಾಡಿದಾಗ ನನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ದಬಾಯಿಸ್ತಿದ್ರಲ್ಲ. ಕೇಳಿದ್ದಕ್ಕೆ ಜವಾಬ್ ಕೊಡಿ, ಎಲ್ಲಿ ಸಿಕ್ತು ನಿಮ್ಗಿದು? ಕುಂದಾಪುರ್ಗೆ ಹೋಗಿದ್ನಲ್ಲ, ಅಲ್ಲಿ ಬಸ್ ಮಿಸ್ ಆಗೋಯ್ತು, ನಡ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಬಿದ್ದಿತ್ತು. ನೀನ್ ತಗೊಂಡ್ಬಂದೆ? ಇಲ್ಲ, ಎತ್ಕೊಂಬಂದ್. ತಮಾಷೆ ಮಾಡ್ಬೇಡ, ಈ ಬ್ರೇಸ್ಲೆಟ್ಗೆ ಎಷ್ಟೊಂದು ಬೆಲೆ ಇದೆ ಅಂತ ನಿನಗೇನು ಗೊತ್ತು? ಗೊತ್ತಿದ್ದಕ್ಕೆ ಎತ್ಕೊಂಬಂದಿದ್ದು, ಬಿಟ್ ಬರಕ್ ನಾನೇನ್ ದಡ್ಡಾನ? ಒಬ್ರು ಕಳ್ಕೊಂಡ ವಸ್ತುನ ಅವ್ರಿಗೆ ಸೇರಿಸ್ಬೇಕು ಅನ್ನೋದು ಗೊತ್ತಿಲ್ವೇನೋ ನಿಂಗೆ? ಕಳ್ಕೊಂಡು ಒಂದ್ ಸಿಕ್ಕಿದ್ರೆ ತಾನೆ ಅದನ್ನ ವಾಪಸ್ ಕೊಡಕ್ಕೆ. ಅದು ಸರಿ, ಯಾವನೋ ಕಳ್ಕೊಂಡಿದ್ ಬ್ರೇಸ್ಲೆಟ್ಗೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಇದು ಎಲ್ಲಿ ಸಿಕ್ತು ಅಂದ್ರೇನು? ಅದೇ ಬೈಂದೂರ್ ಬಸ್ ಸ್ಟಾಪ್ ಇಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡ್ ರಸ್ತೆ ಇದೆಯಲ್ಲ, ಅಲ್ಲಿ. ಓಕೆ, ಹಲೋ ಕಂಟ್ರೋಲ್ ರೂಮ್. ಲಕ್ಷ್ಮಿ ಮೇಡಮ್, ಮಗು ಇನ್ನ ಸ್ಕೂಲಿಂದ ಬಂದಿಲ್ಲ. ಏನು, ಮಗು ಇನ್ನು ಮನೆಗೆ ಬರ್ಲಿಲ್ವಾ? ಹೌದು ಮೇಡಮ್, ನಾನೀಗ ಬರ್ತಿದ್ದೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯು ಕೆ ಜಿ ಅಲ್ಲಿ ರೇಖಾ ಅನ್ನೋ ಹುಡುಗಿ. ಆಗ್ಲೇ ಎಲ್ಲಾ ಮಕ್ಕಳು ಹೊರಟೋದ್ರು. ಇಲ್ಲೂ ಇಲ್ಲ ಅಂತೀರಾ, ಎಲ್ಲೋಗಿರ್ಬೋದು? ಗೊತ್ತಿಲ್ಲ, ಎಲ್ಲಾ ಮಕ್ಕಳು ಬಂದಾಯ್ತು, ನಿಮ್ ರೇಖಾ ಮಾತ್ರ ಬಂದಿಲ್ಲ ಅಂತ ಫೋನ್ ಮಾಡಿದೆ. ವಿಜಿ ಬಂದಿಯಮ್ಮ, ಕೈ ಕಾಲು ತೊಳ್ಕೊಂಡು ಬಾಮ್ಮ, ಊಟ ಮಾಡೋವಂತೆ. ಊಟ ಅಮ್ಮ? ಊಟ ಬೇಡ. ಅಲ್ಲಮ್ಮ, ಒಳ್ಳೆ ಅಡಿಗೆ ಮಾಡು ಅಂತ ನೀನೇ ಹೇಳ್ಬಿಟ್ಟು ಹೋದ್ಯಲ್ಲಮ್ಮ. ನನ್ ಸ್ವಲ್ಪ ಒಂಟಿ ಆಗ್ಬಿಡ್ತೀಯಾ, ಮಗು ಸಿಕ್ಲಿಲ್ಲ ಅಂತ ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ಬೇರೆ. ಅಲ್ಲಮ್ಮ, ಯಾರ್ದೋ ಮಗು ಕಳ್ದಮ್ಮ, ತಲೆ ಕೆಡ್ಸ್ಕೊಳ್ತೀಯ? ಮಗು ಯಾರ್ದೇ ಆಗ್ಲಿ, ಜವಾಬ್ದಾರಿ ನಂದು ತಾನೆ, ತಲೆ ತಿನ್ಬೇಡ, ಹೋಗಮ್ಮ ಇಲ್ಲಿಂದ. ದುಡಿಯೋಳು, ಬಡ್ಸು ಅಂದ್ರೆ ಬಡ್ಸ್ಬೇಕು, ಬೇಡ ಅಂದ್ರೆ ಬೇಡ, ಇನ್ನೇನ್ ಮಾಡೋದು? ಮಮ್ಮಿ ಮಮ್ಮಿ, ನಾನು ಎಲ್ಲಿ ಇದ್ದೀನಿ? ನನ್ನ ಮರಿ, ನನ್ನ ಚಿನ್ನ ಮರಿ. ಅಮ್ಮನ್ ಬಿಟ್ಟೆಲ್ಲ ಮಗೋದೆ, ಸ್ಕೂಲ್ ಬಿಟ್ಟು ಎಲ್ಲೋದೆ ನೀನು? ನಿನ್ನ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ಟ? ರೇಖಾ, ನೀನ್ ಈ ಮನೆಗೆ ಹೇಗ್ ಬಂದೆ? ಆ ಮಾಮ ಕರ್ಕೊಂಡ್ ಬಂದ್.